ನಮಸ್ಕಾರ ಸ್ನೇಹಿತರೆ, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಎಲ್ಲ ಹೊಸ ವೀಡಿಯೋಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಹಾಯ್ ಸ್ನೇಹಿತರೆ, ನಾನಿವಾಗ ಆ್ಯಪಲ್ ಐಫೋನ್ಗಳನ್ನ ಅತಿ ಕಡಿಮೆ ಬೆಲೆಯಲ್ಲಿ ಅಂದರೆ ಕ್ಯಾಶ್ ಆ್ಯಂಡ್ ಡೆಲಿವರಿ ಮೂಲಕ ಯಾವ ರೀತಿ ಬುಕ್ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೀವು ನಿಮ್ಮ ಮೊಬೈಲಲ್ಲಿರೋ ಯಾವುದಾದ್ರೂ ಕ್ರೋಮ್ ಆಯಿತು, ಬ್ರೌಸರ್ ಆಯಿತು, ಯಾವುದಾದ್ರೂ ಒಂದು ಅಪ್ಲಿಕೇಶನ್ನ ಬ್ರೌಸರ್ನ ಓಪನ್ ಮಾಡಿ ಈಗ ಗೂಗಲಲ್ಲಿ ಸೆಲ್ ಬಡ್ಡಿ ಅಂತ ಸರ್ಚ್ ಮಾಡಿ. ಸೆಲ್ ಬಡ್ಡಿ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಒಂದು ಹೋಮ್ ಬರುತ್ತೆ, ಸೆಲ್ ಬಡ್ಡಿ ಹೋಮ್ ಅಂತ ಒಂದು ಆಪ್ಷನ್ ತೋರಿಸುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ, ನೀವು ಕ್ಲಿಕ್ ಮಾಡಿದ ತಕ್ಷಣ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಸ್ವಲ್ಪ ವೇಟ್ ಮಾಡಿ, ಇದು ಸ್ವಲ್ಪ ಹೆವಿ ವೆಬ್ಸೈಟ್ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಸ್ವಲ್ಪ ವೇಟ್ ಮಾಡಿ, ನೋಡಿ ಓಪನ್ ಆಗಿದೆ. ಇವಾಗ ಇಲ್ಲಿ ನಿಮಗೆ ಯಾವುದು ಆ್ಯಪಲ್ ಐಫೋನ್ ಐಫೋನ್ಗಳು ಯಾವುದು ಬೇಕು ಅದು ಇಲ್ಲಿ ನೋಡಿ. ಐಫೋನ್ ಎಸ್ ಇ ಇದೆ, ಐಫೋನ್ 5S ಇದೆ ನೋಡಿ. ಇದರ ಎಲ್ಲ ಐಫೋನ್ಗಳು ಇಲ್ಲಿದೆ ಸ್ನೇಹಿತರೆ, ನೋಡಿ ಎಲ್ಲ ಐಫೋನ್ಗಳು ಇದೆ. ಅದು ಕಡಿಮೆ ರೇಂಜಲ್ಲಿ ಇದೆ ಸ್ನೇಹಿತರೆ. ಈ ರೇಂಜಲ್ಲಿ ಯಾರು ಬಾಕ್ಸ್ ಪೀಸ್ಗಳನ್ನ ಈ ರೇಂಜಲ್ಲಿ ಯಾವುದು ಯಾರು ಕೊಡಲ್ಲ ಸ್ನೇಹಿತರೆ. ಇದು ಬಾಕ್ಸ್ ಪೀಸ್ ಯಾವ ಥರ ಇರುತ್ತೆ ಅಂದರೆ, ಈಗ ಶೋರೂಮ್ಗಳು ಐ ಸ್ಟೋರ್ಗಳಲ್ಲಿ ಯಾವ ಥರ ಅಂದರೆ, ಈಗ ಬಾಕ್ಸ್ ಪೀಸ್ ಅಂದರೆ ಬಾಕ್ಸ್ ಪೀಸ್ ಅಂದರೆ ಬಾಕ್ಸ್ ರಿಮೂವ್ ಆಗಿರುತ್ತೆ. ಇದು ಶೋರೂಮ್ಗಳಲ್ಲಿ ಡೆಮೋ ಹಾಕಿರ್ತಾರೆ ಸ್ನೇಹಿತರೆ, ಡೆಮೋ ಅಂತ ಇಟ್ಟಿರ್ತಾರಲ್ವ, ಅದೇ ಮೊಬೈಲ್ಗಳನ್ನ ಇವರು ಬಾಕ್ಸ್ ಪೀಸ್ ಅಂತ ಸೇಲ್ ಮಾಡ್ತಾರೆ ಸ್ನೇಹಿತರೆ. ಐ ಸ್ಟೋರ್ ಏನಾದರೆ ಆ್ಯಪಲ್ ಕಂಪನಿಯಿಂದಾನೇ ಈ ಸ್ಟೋರು ಸರ್ಟಿಫೈಡ್ ಆಗಿದೆ. ನಾನು ಇವಾಗ ಐಫೋನ್ ಎಸ್ ಇ ಯಾವ ಥರ ಬುಕ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಕ್ಲಿಕ್ ಮಾಡಿ, ಐಫೋನ್ ಎಸ್ ಇ ಮೇಲೆ ಕ್ಲಿಕ್ ಮಾಡಿದ್ಮೇಲೆ, ಅಂದರೆ ನೀವು ಐಫೋನ್ 5S ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೋಡಿ ಇಲ್ಲಿ ತೋರಿಸಿದೆ, ಇದು ಸ್ಟಾರ್ಟಿಂಗಿಂದ 8900 ಇಂದ 19500 ಇದು ಪ್ರೈಸ್. ಸ್ಟಾರ್ಟಿಂಗ್ 8900 ಇದೆ ಸ್ಟಾರ್ಟ್ ಆಗುತ್ತೆ ನೋಡಿ ಸ್ನೇಹಿತರೆ. ಇದರಲ್ಲಿ ನೋಡಿ ಒಂದು ಸ್ವಲ್ಪನೂ ಸ್ಕ್ರ್ಯಾಚಸ್ ಇರಲ್ಲ ಸ್ನೇಹಿತರೆ, ಇದು ನೋಡಿ ಸ್ವಲ್ಪನೂ ಸ್ಕ್ರ್ಯಾಚಸ್ ಇರಲ್ಲ. ಅಲ್ಲಿ ಬೇರೆ ನಾನು ಎಲ್ಲ ತೋರಿಸ್ತೀನಿ ನೋಡಿ, ಸ್ಕ್ರ್ಯಾಚಸ್ ಇಲ್ಲ. ಹೌದಾ, ಇದೇ ಥರ ಇರುತ್ತೆ ಸ್ನೇಹಿತರೆ, ಹೊಸ ಮೊಬೈಲ್ ಥರನೇ ಇರುತ್ತೆ. ಇದನ್ನು ನೀವು ಬುಕ್ ಮಾಡ್ಬೋದು. ನಿಮಗೆ ಇಲ್ಲಿ ಸೈಜ್ ಕೇಳುತ್ತೆ, ಎಷ್ಟು ಜಿ ಬಿ ರ್ಯಾಮ್ ಬೇಕು, ಎಷ್ಟು ಜಿ ಬಿ ರೋಮ್ ಬೇಕು ಅಂತ. ನೀವು ಯಾವುದಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ 32 ಬೇಕಂದ್ರೆ 32, 64 ಬೇಕಂದ್ರೆ 64, 128 ಬೇಕಂದ್ರೆ 128. ನಾನು 16 GB ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ, 16 GB. ಇದು ಅನ್ಬಾಕ್ಸ್ ಪೀಸ್, ಆವಾಗಲೇ ಹೇಳ್ದಂಗೆ ಇದು ಅನ್ಬಾಕ್ಸ್ ಪೀಸ್ ಸ್ನೇಹಿತರೆ. ಇದು ಒಟ್ಟಿನಲ್ಲಿ ಇದು ಚೆನ್ನಾಗಿರುತ್ತೆ, ಬಟ್ ಅನ್ಬಾಕ್ಸ್ ಪೀಸ್ ಆದಾಗಲೂ ಚೆನ್ನಾಗಿರುತ್ತೆ ಸ್ನೇಹಿತರೆ. ಹೊಸ ಮೊಬೈಲ್ ಇದ್ದಂಗೆ ಇರುತ್ತೆ, ಬಟ್ ಇದನ್ನ ಮಾಡ್ಬೋದು ನೋಡಿ. ನಾನು ಇದು ನೀವು ಕಲರು 4 ರೀತಿ ಕಲರ್ ಇದೆ, ರೋಸ್ ಇದೆ, ರೋಸ್ ಗೋಲ್ಡ್ ಇದೆ, ಗೋಲ್ಡ್ ಇದೆ, ಸಿಲ್ವರ್ ಇದೆ, ಗ್ರೇ ಇದೆ. ನಾನು ಗೋಲ್ಡ್ ರೋಸ್ ಗೋಲ್ಡ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಈಗ ನೀವು ನೋಡಿ ಇಲ್ಲಿ ಆ್ಯಡ್ ಕಾರ್ಡ್ ಅಂತ ಬರುತ್ತೆ ಸ್ನೇಹಿತರೆ. ಇದು ಆ್ಯಡ್ ಕಾರ್ಡ್ ಅಂದರೆ ಕಾರ್ಡಿಗೆ ಆ್ಯಡ್ ಆಗುತ್ತೆ ನೋಡಿ. ಇಲ್ಲಿ ಇದೆ ಆ್ಯಪಲ್ ಐಫೋನು, ಐಫೋನ್ ಎಸ್ ಇ ಸಿಂಗಲ್ ಸಿಮ್ಮು, ಪ್ಲಸ್ 12 MB ಬ್ಯಾಕ್ ಇದೆ, ಫ್ರಂಟ್ 1.2 ಇದೆ, 2 GB ರ್ಯಾಮು, 16 GB ಇನ್ಬಿಲ್ಟ್ ಇರುತ್ತೆ ಸ್ನೇಹಿತರೆ. ನೀವು 16 GB ಸೆಲೆಕ್ಟ್ ಮಾಡಿ, 16 GB ಇರ್ತಾರೆ. ನೀವು 32 GB ಸೆಲೆಕ್ಟ್ ಮಾಡಿ 32 GB ಬರುತ್ತೆ ನೋಡಿ. ಟಚ್ ಸ್ಕ್ರೀನು, ಇದು 4 ಇಂಚ್ ಬರುತ್ತೆ ಸ್ನೇಹಿತರೆ ಇದು ಮೊಬೈಲು ನೋಡಿ. ಎಲ್ಲ ಇಂಟರ್ನೆಟ್ ಕನೆಕ್ಟಿವಿಟಿ ಇದೆ, ವೆಂಡರ್ ವ್ಯಾರಂಟಿ, 6 ಮಂತ್ ವ್ಯಾರಂಟಿ ಇರುತ್ತೆ ಸ್ನೇಹಿತರೆ. ನೋಡಿ ನಾನು ಕಾರ್ಡಿಗೆ ಹೋಗ್ತೀನಿ, ಆಲ್ರೆಡಿ ನಾನು ಕಾರ್ಡಿಗೆ ಹಾಕಿದ್ದೀನಿ, ಅದಕ್ಕೆ ಕಾರ್ಡಿಗೆ ಹೋಗ್ತೀನಿ. ಕಾರ್ಡಿಗೆ ಹೋದ ತಕ್ಷಣ ನಿಮ್ಮ ಒಂದು ಪೇಜ್ ಓಪನ್ ಆಗುತ್ತೆ ನೋಡಿ. ಇಲ್ಲಿ ಪೇಜ್ ಓಪನ್ ಆಯಿತು. 8900 ಇದು ಒಂದು ಮೊಬೈಲ್ ಪ್ರೈಸು ನೋಡಿ. ಇಲ್ಲಿ 8900 ಇದೆ ಸಬ್ ಟೋಟಲ್ಲು. ಈಗ ಇವು ಶಿಪ್ಪಿಂಗ್ ಚಾರ್ಜಸ್ ಆಗಿ 200 ರುಪೀಸ್ ಶಿಪ್ಪಿಂಗ್ ಚಾರ್ಜಸ್ ನಾವು ಕೊಡಬೇಕಾಗುತ್ತೆ. ಮತ್ತು ಇದು ಟೋಟಲ್ ಅಮೌಂಟ್ ಆಗಿರೋದು 9100. ಈಗ ಪ್ರೊಸೀಡ್ ಟು ಚೆಕ್ಔಟ್ ಅಂತ ಕೊಡ್ತಾ ಇದ್ದೀನಿ. ಇದು ಸ್ವಲ್ಪ ಲೇಟ್ ಆಗುತ್ತೆ ಸ್ನೇಹಿತರೆ. ಹಾಂ, ಇವಾಗ ಇದು ಓಪನ್ ಆಯಿತು ಪೇಜು. ಪೇಜ್ ಓಪನ್ ಆದ ತಕ್ಷಣ ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ನಿಮ್ಮ ನೇಮು, ಲಾಸ್ಟ್ ನೇಮು, ಕಂಪನಿ ನೇಮು. ಕಂಪನಿ ನೇಮ್ ಇಲ್ಲ ಅಂದರೆ ನೀವು ಎಲ್ಲಿ ಕೆಲಸ ಮಾಡ್ತಿದ್ದೀರಿ, ಎಲ್ಲಿ ನಮ್ಮ ಮನೆ ನೇಮು, ಸ್ಟ್ರೇಟ್ ನೇಮು ಏನಾದರೂ ಕೊಡ್ಬೋದು. ಬಟ್ ಇಲ್ಲ ಸ್ಕೂಲ್ ನೇಮು ಆಯಿತು ಏನಾದರೂ ಕೊಡ್ಬೋದು. ನಿಮ್ಮ ಎಲ್ಲ ಅಡ್ರೆಸ್ ಕೊಟ್ಬಿಟ್ಟು, ನಿಮ್ಮ ಪಿನ್ ಕೋಡು, ಮೊಬೈಲ್ ನಂಬರ್ ಎಲ್ಲ ಕೊಟ್ಟರೆ, ನೀವು ಕ್ಯಾಶ್ ಆ್ಯಂಡ್ ಡೆಲಿವರಿ ಮಾಡಬೇಕಂತ ಅಂದರೆ ಸ್ನೇಹಿತರೆ, ನೀವು 499 ಅಂದರೆ 499 ನೀವು ಅವ್ರಿಗೆ ಪೇ ಮಾಡಬೇಕಾಗುತ್ತೆ. ಅದು ನೀವು ಪೇಟಿಎಮ್ ಅಲ್ಲೂ ಮಾಡ್ಬೋದು, ಇಲ್ಲಾದರೆ ಗೂಗಲ್ ಪೇ ಅದಲ್ಲೂ ಮಾಡ್ಬೋದು, ಇಲ್ಲ ಅಮೆಝಾನಲ್ಲಿ ಮಾಡ್ಬೋದು. ನೀವು ಯಾವುದೇ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ಬೋದು ಸ್ನೇಹಿತರೆ. ಅದು ಮಾಡಿದ್ಮೇಲೆ ನಿಮಗೆ ಐಡಿ ಕನ್ಫರ್ಮ್ ಅಂದರೆ ಕನ್ಫರ್ಮೇಷನ್ ಮೆಸೇಜ್ ಕೊಡ್ತಾರೆ. ಆಮೇಲೆ 7 ಡೇಸ್ ಬಿಟ್ಟು ನಿಮಗೆ ಆರ್ಡ್ರ್ ಬರುತ್ತೆ ಸ್ನೇಹಿತರೆ. ಅದನ್ನ ಆರ್ಡ್ರನ್ನ ಸುಮ್ಮನೆ ಅಲ್ಲ, ನೀವು ವಿಡಿಯೋ ರೆಕಾರ್ಡ್ ಅಂದರೆ ಆ ಪ್ರಾಡಕ್ಟ್ನ ಅಂದರೆ ನೀವು ಅದನ್ನ ಕೊರಿಯರ್ನ ಅದನ್ನ
ಸ್ವಲ್ಪ ನೋಡ್ಬೇಕಲ್ಲ ಅಂದರೆ ಕೊರಿಯರ್ನ ವಿಡಿಯೋ ಮಾಡಬೇಕಾಗುತ್ತೆ ಸ್ನೇಹಿತರೆ, ಅದನ್ನ ವಿಡಿಯೋ ಮಾಡಿಬಿಟ್ಟು ಅವರು ವಾಟ್ಸಪ್ ನಂಬರ್ ಕಳಿಸಿರ್ತಾರೆ, ಅದಕ್ಕೆ ನೀವು ಅದನ್ನ ವಾಟ್ಸಪ್ ಮಾಡಿದರೆ 6 ಮಂತ್ ವಾರಂಟಿ ಅಂತ ಕೊಟ್ಟಿದ್ದಾರಲ್ವಾ, 6 ಮಂತ್ ವಾರಂಟಿ ನಿಮಗೆ ರಿಜಿಸ್ಟರ್ ಮಾಡ್ತಾರೆ ನಿಮ್ಮ ನಂಬರ್ಗೆ ನೋಡಿ. ಅದು ಆದಮೇಲೆ ಇಲ್ಲಿ ಪ್ಲೇಸ್ ಆರ್ಡರ್ ಕೊಟ್ಟರೆ ನಿಮ್ಮ ಆರ್ಡ್ರು ಆಗುತ್ತೆ ಸ್ನೇಹಿತರೆ. ಈಗ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಧನ್ಯವಾದಗಳು.